हाय फ्रेंड्स एल्लरिगू नमस्कार ग्रीन प्लांट किचन के स्वागत इवत्तु नानोंदु हेल्दी रेसिपीना तगोंड बंदिदीनि अदे मूलंगी मूलंगिना नावु सर्वे सामान्यवागि ಎಲ್ಲರು ಬಳಸ್ತೀವಿ ಆದರೆ ಮೂಲಂಗಿನು ಬಳಸ್ತೀವಿ ಅದರ ಸೊಪ್ಪನ್ನು ಕೂಡ ಬಳಸ್ತೀವಿ ಆದರೆ ಅದರಲ್ಲಿರೋ ದಂಟನ್ನು ಮಾತ್ರ ಬಿಸಾಕ್ತೀವಿ ಆ ದಂಟಿಂದ ಪಲ್ಲೆ ಮಾಡೋದು ಹೇಳ್ಕೊಡ್ತೀನಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿದ ಮೇಲೆ ನೀವೇ ಅನ್ಕೊಂತೀರಾ ಮತ್ತೆ ಮತ್ತೆ ಮಾಡಬೇಕಂತ ನೋಡಿ ಈ ಮೂಲಂಗಿನ ಈ ತರ ತಗ್ದು ಆ ಸೊಪ್ಪನ್ನ ಬಿಡಿಸ್ಕೊಳ್ಳಿ ಈ ಸೊಪ್ಪು ನಾವು ಪಚಡಿ ತರ ಮಾಡ್ತೀವಿ ರೊಟ್ಟಿಯಲ್ಲಿ ಹಾಗೇನು ತಿಂತೀವಿ ಆದರೆ ಈ ದಂಟ ಮಾತ್ರ ಬಿಸಾಕಿ ಬಿಡ್ತೀವಿ ಅದಕ್ಕೆ ಈ ದಂಟಿಂದ ಪಲ್ಲೆ ಹೇಗೆ ಮಾಡೋದು ಅಂತ ನೋಡೋಣ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾನು ಇದೇ ತರ ಬಿಡಿಸ್ಕೊಳ್ಳೋಣ ನೋಡಿ ಇದೇ ತರ ಎಲ್ಲಾನು ಬಿಡಿಸಿಟ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ತೊಳೆದ ಮೇಲೆ ಅದನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ಮೂಲಂಗಿ ಲಿವರ್ ಮತ್ತು ಸ್ಟಮಕ್ ಗೆ ತುಂಬಾ ಒಳ್ಳೆಯದು ಇದನ್ನ ಮೂಲವಾದಿ ಇರೋರು ಜಾಸ್ತಿನೇ ಬಳಸ್ತಾರೆ ಮತ್ತು ಇದು ಬೇಸಿಗೆ ಕಾಲದಲ್ಲಿ ನಮ್ಮ ದೇಹದಲ್ಲಿ ನೀರಿನ ಅಂಶನ ಕಂಟ್ರೋಲ್ ಮಾಡುತ್ತೆ ಆಯುರ್ವೇದದಲ್ಲಿ ಕೂಡ ಮೂಲಂಗಿನ ಬಿಪಿ ಕಂಟ್ರೋಲ್ ಮಾಡೋದಕ್ಕೆ ಉಪಯೋಗಿಸುತ್ತಾರೆ ಮೂಲಂಗಿಯಿಂದ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಅದಕ್ಕೆ ಮೂಲಂಗಿ ಮಾತ್ರ ದೇಹಕ್ಕೆ ತುಂಬಾ ಒಳ್ಳೆಯದು ಇದನ್ನ ಈ ತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಆನಂತರ ಪಲ್ಲೆ ಮಾಡೋದು ಈ ದಂಟನ್ನ ಬಿಸಾಕಬೇಡಿ ಅದರಿಂದನೇ ಪಲ್ಲೆ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೇ ಇನ್ನೊಂದ ಮತ್ತೆ ಮತ್ತೆ ಮಾಡ್ತೀರಾ ಈಗ ಒಂದು ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಸಿಡಿದ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತ ಎರಡು ಮೆಣಸಿನಕಾಯನ ಹಾಕೊಳ್ತಾ ಇದೀನಿ ಇದಕ್ಕೆ ಅಚ್ಚಕಾರ ಪುಡಿ ಅಷ್ಟು ಚೆನ್ನಾಗಿರಲ್ಲ ಮೆಣಸಿನಕಾಯನ ಹಾಕಬೇಕು ಹಸಿ ಮೆಣಸಿನಕಾಯನ ಇದಕ್ಕೆ ಚೆನ್ನಾಗಿರುತ್ತೆ ಆನಂತರ ದಪ್ಪ ದಪ್ಪಾಗಿ ಹೆಚ್ಚಿರುವಂತ ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಈರುಳ್ಳಿ ಜಾಸ್ತಿ ಬೇಯಿಸಬೇಡಿ ಸ್ವಲ್ಪ ಅರ್ಧಂಬರ್ಧನೇ ಬೇಯಲಿ ಅಂದ್ರೆ ಈ ಪಲ್ಲೆಗೆ ಈರುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಆನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಅರಿಶಿನ ಪುಡಿ ಕೂಡ ನಾವು ಸ್ವಲ್ಪ ಎಣ್ಣೆನಲ್ಲೇ ಹಾಕೋದ್ರಿಂದ ಅರಿಶಿನ ಪುಡಿ ವಾಸನೆ ಎಲ್ಲ ಸ್ವಲ್ಪ ಹೋಗುತ್ತೆ ಇಷ್ಟು ಬಂದ್ರೆ ಸಾಕು ತುಂಬಾ ಫ್ರೈ ಮಾಡಬೇಡಿ ಈರುಳ್ಳಿನ ಆನಂತರ ನಾವು ಹೆಚ್ಚಿರುವಂತ ಮೂಲಂಗಿ ಸೊಪ್ಪಿನ ದಂಟನ್ನ ಹಾಕೊಳ್ಳೋಣ ಅದನ್ನು ಕೂಡ ತುಂಬಾ ಹೊತ್ತು ಬೇಯಿಸಬಾರದು ಸ್ವಲ್ಪನೇ ಬೇಯಲಿ ಈ ಪಲ್ಲೆ ಮಾಡುವಾಗ ತುಂಬಾ ಬೇಯಬಾರದು ಅರ್ಧಂಬರ್ಧ ಬಂದ್ರೇನೆ ಈ ಪಲ್ಲೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕೈ ಆಡಿಸ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಒಂಚೂರೇ ಚೂರು ಸಕ್ಕರೆ ಹಾಕೊಳ್ಳಿ ಸಕ್ಕರೆ ಹಾಕೋದ್ರಿಂದ ಈ ಪಲ್ಲೆ ತುಂಬಾ ಟೇಸ್ಟ್ ಆಗುತ್ತೆ ನಾವು ಪ್ರತಿಯೊಂದು ಅಡಿಗೆಗೂ ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಅಸಿಡಿಟಿ ಕೂಡ ಕಡಿಮೆ ಆಗುತ್ತೆ ಆದರೆ ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ಆದರೆ ಹಾಕಿದ್ರೇನೆ ಚೆನ್ನಾಗಿರುತ್ತೆ ನೋಡಿ ಈಗ ಈ ತರ ಕೈ ಆಡಿಸಿದ ನಂತರ ಅದಕ್ಕೆ ಕೊನೆಯದಾಗಿ ಸ್ವಲ್ಪ ಹುಚ್ಚಳ ಪುಡಿ ಹಾಕೊಳ್ಳೋಣ ಅಂದ್ರೆ ಗುರಳ್ ಪುಡಿ ನೋಡಿ ಈ ತರ ಗುರಳ್ ಪುಡಿ ಹಾಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಒಂದೊಂದು ಕಡೆ ಅಂತೂ ಗುರಳ್ ಪುಡಿ ಜಾಸ್ತಿ ಯೂಸ್ ಮಾಡಲ್ಲ ಉತ್ತರ ಕರ್ನಾಟಕ ಸೈಡ್ ಪ್ರತಿಯೊಂದು ಪಲ್ಯಗೂ ನಾವು ಗುರಳ್ ಪುಡಿ ಅಂದ್ರೆ ಹುಚ್ಚಳ ಪುಡಿನ ಯೂಸ್ ಮಾಡ್ತೀವಿ ಇಲ್ಲ ಅಂದ್ರೆ ಹಾಗೆ ಮಾಡ್ಕೊಳ್ಳಿ ಆದರೆ ಕಾಯಿ ತುರಿ ಈ ತರ ಏನು ಹಾಕೋಬೇಡಿ ಚೆನ್ನಾಗಿರಲ್ಲ ಈಗ ಮುಚ್ಚಿಟ್ಬಿಡೋಣ ಗ್ಯಾಸ್ ಆಫ್ ಮಾಡಿ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟು ತೆಗೆದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಪಲ್ಯ ನೀವು ಒಂದ್ಸರಿ ಟ್ರೈ ಮಾಡಿ ಚಪಾತಿಗೂ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ನೋಡಿ ಮೂಲಂಗಿ ಸೊಪ್ಪಿನ ದಂಟಿನ ಪಲ್ಲೆ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ ಧನ್ಯವಾದಗಳು